ನಮಸ್ಕಾರ ನಾನು ಟಫಿ ಅಪ್ಲಿಕೇಶನ್ನಿಂದ ಬಂದಿದ್ದೇನೆ ಅಪ್ಲಿಕೇಶನ್ಗೆ ಹೊಸ ಪರೀಕ್ಷೆಯ ಡೇಟಾವನ್ನು ಹೇಗೆ ಸೇರಿಸುವುದು ಎಂಬುದರ ಕುರಿತು ನಾವು ಇಲ್ಲಿ ಕಲಿಯುತ್ತೇವೆ ಸರಿ ಆದ್ದರಿಂದ ನಾವು ಹೊಸ ಪರೀಕ್ಷೆಯ ಡೇಟಾವನ್ನು ಸೇರಿಸಲು ಪರೀಕ್ಷೆಯ ಆಯ್ಕೆಯ ಮೇಲೆ ಕ್ಲಿಕ್ ಮಾಡುತ್ತೇವೆ ಅಪ್ಲಿಕೇಶನ್ ನಿಮಗೆ ಎರಡು ಆಯ್ಕೆಗಳನ್ನು ತೋರಿಸುತ್ತದೆ ಒಂದು ಹೊಸ ಪರೀಕ್ಷೆಯನ್ನು ಸೇರಿಸುವುದು ಎರಡನೆಯದು ಪರೀಕ್ಷೆಗಳು ನೋಡಿ ಇಲ್ಲಿ ನಾವು ಹೊಸ ಪರೀಕ್ಷೆಯ ಡೇಟಾವನ್ನು ಸೇರಿಸಲು ಬಯಸುತ್ತೇವೆ ನಾವು ಹೊಸ ಪರೀಕ್ಷೆಯನ್ನು ಸೇರಿಸುವ ಮೇಲೆ ಕ್ಲಿಕ್ ಮಾಡುತ್ತೇವೆ ಈ ಅಪ್ಲಿಕೇಶನ್ ನಂತರ ಎಲ್ಲಾ ವಿದ್ಯಾರ್ಥಿಗಳ ಪಟ್ಟಿಗಳನ್ನು ನಿಮಗೆ ತೋರಿಸುತ್ತದೆ ಪರದೆಯ ಮೇಲೆ ಆಡ್ ಬಟನ್ ಅನ್ನು ನೀವು ಕಾಣಬಹುದು ನೀವು ಆಡ್ ಬಟನ್ ಅಪ್ಲಿಕೇಶನ್ ಅನ್ನು ಕ್ಲಿಕ್ ಮಾಡಿದಾಗ ಯಾವುದೇ ಬ್ಯಾಚ್ ಅನ್ನು ಆಯ್ಕೆ ಮಾಡಲು ಕೇಳುತ್ತದೆ ಹೊಸ ಪರೀಕ್ಷೆಯ ಡೇಟಾವನ್ನು ಸೇರಿಸಲು ನಿಮ್ಮ ಬ್ಯಾಚ್ ಆಯ್ಕೆ ಮಾಡಿ ಮತ್ತು ಹೊಸ ಪರೀಕ್ಷೆಯನ್ನು ಸೇರಿಸಿ ಕ್ಲಿಕ್ ಮಾಡಿ ಈಗ ಅಪ್ಲಿಕೇಶನ್ ನಿಮಗೆ ಹೊಸ ಪುಟವನ್ನು ತೋರಿಸುತ್ತದೆ ಮೇಲೆ ನೀವು ಪರೀಕ್ಷೆಯ ವಿಷಯ ಕ್ಷೇತ್ರವನ್ನು ಕಾಣಬಹುದು ನಿಮ್ಮ ಪರೀಕ್ಷೆಯ ವಿಷಯ ಅಥವಾ ವಿಷಯವನ್ನು ಅಲ್ಲಿ ಸೇರಿಸಿ ಮುಂದಿನದು ಪರೀಕ್ಷೆಯ ಗರಿಷ್ಠ ಅಂಕಗಳು ಮತ್ತು ಪರೀಕ್ಷೆಯ ದಿನಾಂಕ ನಿಮಗೆ ಅಗತ್ಯವಿರುವಂತೆ ಆ ಜಾಗಗಳನ್ನು ಭರ್ತಿ ಮಾಡಿ ಈಗ ಆ ವಿದ್ಯಾರ್ಥಿ ಪಟ್ಟಿ ಕೆಳಗೆ ಪ್ರಾರಂಭವಾಗುತ್ತದೆ ನೀವು ಸೇರಿಸಲು ಬಯಸಿದರೆ ಅಂಕಗಳು ಮತ್ತು ಟೀಕೆಗಳನ್ನು ಪಡೆಯಲು ವಿದ್ಯಾರ್ಥಿಗಳನ್ನು ಹೊಂದಿಸಿ ಮತ್ತು ನಿಜವಾದ ಐಕಾನ್ ಕ್ಲಿಕ್ ಮಾಡಿ ನೀವು ನಿಜವಾದ ಐಕಾನ್ ಅಪ್ಲಿಕೇಶನ್ ಅನ್ನು ಕ್ಲಿಕ್ ಮಾಡಿದಾಗ ಆ ವಿದ್ಯಾರ್ಥಿಯ ಡೇಟಾವನ್ನು ಉಳಿಸುತ್ತದೆ ಮತ್ತು ಅದನ್ನು ಪಟ್ಟಿಯಿಂದ ತೆಗೆದುಹಾಕುತ್ತದೆ ನೀವು ವಿದ್ಯಾರ್ಥಿ ಅಂಕಗಳನ್ನು ಸೇರಿಸಲು ಬಯಸದಿದ್ದರೆ ಅಥವಾ ವಿದ್ಯಾರ್ಥಿ ಗೈರುಹಾಜರಾಗಿದ್ದರೆ ಅಡ್ಡ ಐಕಾನ್ ಕ್ಲಿಕ್ ಮಾಡಿ ಆದರೆ ಉತ್ತಮ ಅಭ್ಯಾಸಗಳಿಗಾಗಿ ಸೊನ್ನೆ ಅಂಕಗಳನ್ನು ಸೇರಿಸಿ ಮತ್ತು ಟೀಕೆಗಳಲ್ಲಿ ಗೈರುಹಾಜರಿ ಆದ್ದರಿಂದ ಈ ಅನುಪಸ್ಥಿತಿಯ ನಮೂದು ವಿದ್ಯಾರ್ಥಿಗಳ ಸೈಡ್ ಲಾಗಿನ್ನಲ್ಲಿ ಗೋಚರಿಸುತ್ತದೆ ನಾನು ನಿಮಗೆ ವಿವರಿಸಿದಂತೆ ಡೇಟಾವನ್ನು ನಮೂದಿಸಿ ಈಗ ಪರೀಕ್ಷೆಯ ಡೇಟಾವನ್ನು ಪರಿಶೀಲಿಸೋಣ ಡ್ಯಾಶ್ಬೋರ್ಡ್ ಪರದೆಗೆ ಹೋಗಿ ಮತ್ತು ಪರೀಕ್ಷೆಯ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಂತರ ಪರೀಕ್ಷಾ ಪ್ರದರ್ಶನದ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮ್ಮ ಪರೀಕ್ಷೆಯ ಡೇಟಾವನ್ನು ದಿನಾಂಕದಂದು ಪಡೆಯಬಹುದು ಪರೀಕ್ಷೆಯ ದಿನಾಂಕಕ್ಕೆ ಹೋಗಿ ಮತ್ತು ಅಪ್ಲಿಕೇಶನ್ ಪರೀಕ್ಷೆಯ ಡೇಟಾದ ಪಟ್ಟಿಯನ್ನು ರಚಿಸುತ್ತದೆ ನೀವು ಪರೀಕ್ಷೆಯ ಡೇಟಾವನ್ನು ಮಾರ್ಪಡಿಸಲು ಬಯಸಿದರೆ ನೀವು ಸಂಪಾದಿಸಲು ಬಯಸುವ ಪರೀಕ್ಷೆಯ ಮೇಲೆ ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ನಿಮಗೆ ಏಕ ಪರೀಕ್ಷೆಯ ಡೇಟಾವನ್ನು ತೋರಿಸುತ್ತದೆ ಬದಲಾವಣೆಗಳನ್ನು ಮಾಡಿ ನಂತರ ಉಳಿಸು ಕ್ಲಿಕ್ ಮಾಡಿ ಅಲ್ಲದೆ ನೀವು ಪರೀಕ್ಷೆಯ ಡೇಟಾವನ್ನು ಇಲ್ಲಿ ಅಳಿಸಬಹುದು ಮತ್ತು ಮೇಲಿನ ಮೆನು ಕ್ಲಿಕ್ ಮಾಡುವ ಮೂಲಕ ನೀವು ಒಂದೇ ದಿನಾಂಕದ ಪರೀಕ್ಷಾ ವರದಿಯನ್ನು ರಚಿಸಬಹುದು ಇದು ಅಪ್ಲಿಕೇಶನ್ನಲ್ಲಿನ ಪರೀಕ್ಷೆಯ ಆಯ್ಕೆಯ ಬಗ್ಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ ಶುಭೋದಯ ಶುಭರಾತ್ರಿ ನೀವು ಈ ವಿಡಿಯೋವನ್ನು ನೋಡುವಾಗಲೆಲ್ಲ